ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವ ಮಹಾಲಕ್ಷ್ಮಿ ಸಾಧನಾ ಪ್ರಯೋಗ ಏನಕ್ಕೆ ಈ ಒಂದು ಮಹಾಲಕ್ಷ್ಮಿ ಸಾಧನಾ ಪ್ರಯೋಗವನ್ನು ಮಾಡೋಂಥದ್ದು ಅಂತಂದರೆ ಸುಮಾರು ಜನ ನಮ್ಮ ಹತ್ರ ಬರ್ತಾಯಿರ್ತಾರೆ ಪ್ರಶ್ನೆಗಳು ಕೇಳೋಕ್ಕೋಸ್ಕರವಾಗಿ ಕೆಲವೊಂದು ಅವರಲ್ಲಿರೋಂಥ ಒಂದು ಕಷ್ಟ ನಷ್ಟಗಳನ್ನ ನಾವು ಕೇಳಿದಾಗ ತುಂಬ ಮನಸ್ಸಿಗೆ ನೋವಾಗ್ತದೆ ಏನು ನಾವು ಗುರುಗಳೇ ನಾವು ತಿಂಗಳ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಂಬಳ ತಗೊಂತೀವಿ ಅಷ್ಟೆಲ್ಲ ಸಂಬಳ ತಂಡ್ರು ತಿರ್ಗ ಹದಿನೈದು ದಿವಸ ಹದಿನೈದು ದಿವಸ ಮಾತ್ರ ಆ ದುಡ್ಡು ನಮ್ಮಲ್ಲಿ ಇರ್ತದೆ ತಿರುಗಿನ ಹದಿನೈದು ದಿವಸಕ್ಕೆ ತಿರ್ಗಿ ನಾವು ಸಾಲ ಮಾಡ್ಕೊಂಡು ನಮ್ಮ ಮನೆ ಜೀವನ ನಡೆಸಬೇಕು ಇಂಥ ಒಂದು ಪರಿಸ್ಥಿತಿಗಳು ಇದ್ದಾವೆ ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ಇನ್ನೂ ಕೆಲವೊಬ್ಬರು ಗುರುಗಳೇ ನಾವು ತುಂಬಾ ಸಾಲ ಮಾಡ್ತಾ ಇದ್ದೀವಿ ಸಾಲದ್ದು ಒಂದು ಸುಳಿ ಒಳಗೆ ಸಿಕ್ಕಾಕಿಬಿಟ್ಟಿದ್ದೀವಿ ಇದಕ್ಕೇನು ಪರಿಹಾರ ಅಂತಂದ್ಬಿಟ್ಟು ಇನ್ನೂ ಕೆಲವೊಬ್ರು ಕೇಳ್ತಿರ್ತಾರೆ ಇನ್ನೂ ಹತ್ತು ಹಲವಾರು ಜನಗಳೆಲ್ಲ ಏನಂತಾರೆ ಅಂತಂದರೆ ಗುರುಗಳೇ ನಾವು ನಮ್ಮ ಮನೆಗೆ ನಾವು ಎಷ್ಟೇ ದುಡ್ಡು ತೊಂಬಂದ್ರು ಮೂರು ಗಟ್ಟಲೆ ತಂಬಂದು ಹಣನ ನಾವು ದುಡ್ಡನ್ನ ದುಡ್ಡು ಕಾಸನ್ನ ಮೂರು ಗಡ್ಲೆ ಇಕ್ಕೊಂಡ್ರು ಅದು ಒಂದು ದಿವಸ ನಮ್ಮ ಮನೆಗೆ ಇರೋಲ್ಲ ಅಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಷ್ಟು ದುಡ್ಡು ವ್ಯಯ ಆಗ್ತಾ ಇದೆ ಇದಕ್ಕೆಲ್ಲ ಏನಾದರೂ ಒಂದು ಪರಿಹಾರ ಹೇಳಿ ಅಂತಂದ್ಬಿಟ್ಟು ಕೆಲವೊಬ್ಬರೆಲ್ಲ ಕೇಳ್ತಿದ್ರು ಹಂಗಾಗಿ ಒಂದು ಈ ಒಂದು ವಿಡಿಯೋ ಮುಖಾಂತರವಾಗಿ ಇದೊಂದು ಪರಿಹಾರ ಮಾರ್ಗ ಹೇಳೋಣ ಅಂತಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ವಿ ನೋಡಿ ಈ ರೀತಿ ಒಂದು ಕಲಶವನ್ನು ಓಡಬೇಕು ಕಲಶ ಓಡಬೇಕು ಅಂತಂದರೆ ಎಲೆ ಸುಳಿನ ಪೂರ್ವಾಭಿಮುಖವಾಗಿ ಹಾಕಬೇಕು ನೀವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಂತರ ಭಾಗದಲ್ಲಿ ಆ ಒಂದು ಬಾಳೆಲೆ ಮೇಲೆ ಉಪ್ಪನ್ನು ಹಾಕಬೇಕು ಹಾಕಿ ನೋಡಿ ಈ ಕಲಶ ಸಿದ್ಧ ಮಾ ಸಿದ್ಧ ಮಾಡಿದ್ದೇವೆಲ್ಲ ಈ ರೀತಿ ನೀವು ಕಲಶನ ಸಿದ್ಧ ಮಾಡ್ಕೋಬೇಕು ಆ ಕಲಸ ಚಂಬೊಳಗಡಿಕೆ ಕಲಶದ ಚಂಬು ಒಳಗಡೆ ಒಂಬತ್ತು ಕಮಲದ ಬೀಜ ಒಂಬತ್ತು ಅರಿಶಿಣದ ಗೋಟು ಒಂಬತ್ತು ಬಟ್ಲಡಿಕೆ ಇದಿಷ್ಟು ಅದರೊಳಗಡೆ ಹಾಕಬೇಕು ಮತ್ತು ಒಂದು ವಿಳೆದೆಲೆ ಒಂದು ಅಥವಾ ಎರಡು ವಿಳೆದೆಲ್ಲ ಆ ಕಳ್ಸದ್ರೊಳಗಡೆ ಹಾಕಬೇಕು ಮತ್ತು ನಿಮಗೆ ತುಳಸಿ ಸಿಗಂಗಿದ್ರೆ ತುಳಸಿ ಪತ್ರೆ ಅಂತಂದ್ರಲ್ಲ ತುಳಸಿ ಎಲ್ಲರಿಗೂ ಗೊತ್ತಿರುತ್ತೆ ತುಳಸಿ ಪತ್ರೆನ ಒಂದು ಸ್ವಲ್ಪ ಅದರೊಳಗಡೆ ಹಾಕಬೇಕು ದುವ ಸಿಗಂಗಿದ್ರೆ ಅದನ್ನು ಸಹ ಅದರೊಳಗಡೆ ಹಾಕ್ಬೋದು ಇಡ್ಬೋದು ಆಯಿತಾ ಅದು ತುಂಬ ಇನ್ನೂ ವಿಶೇಷವಾಗಿರ್ತದೆ ಕಂಬಳದ ಬೀಜ ಹಾಕ್ತಾ ಹಾಕ್ತಿರಲ್ಲ ಅಷ್ಟೇ ಸಾಕ ಸಾಕಾಗ್ತದೆ ಸಿಗಂಗಿದ್ರೆ ಬೇಕಾದ್ರೆ ಕಂಬಳದುವ್ವೂ ಸಹ ಅದರ ಒಂದು ಚಂಬಳೊಳಗಡೆ ಹಾಕಿ ನಂತರ ಒಂದು ಕಳಸ ಸ್ಥಾಪನೆಯನ್ನು ಮಾಡಿ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ನಂತರ ಭಾಗದಲ್ಲಿ ಈ ಕಂಬಳದ ಬೀಜನ ನೂರ ಎಂಟು ಕಮಲದ ಬೀಜನ ಒಂದು ಬಟ್ಟಲೊಳಗಡೆ ಒಳಗಡೆ ಹಾಕಿ ಇಟ್ಕೊಂಡಿರಬೇಕು ಒಂದೊಂದು ಮಂತ್ರಕ್ಕೆ ಒಂದೊಂದು ಸರಿ ಹೇಳಿ ಕಳಶದ್ ಮುಂದೆ ಇಡಬೇಕು ಏನು ಕಮಲದ ಬೀಜಗಳನ್ನ ಆಯಿತಾ ಇಟ್ಟು ಅದಕ್ಕೊಂದು ಮಂತ್ರ ಇದೆ ಏನು ಮಂತ್ರ ಅಂತಂದರೆ ಕಮಲದ ಬೀಜ ಕೈಯಲ್ಲಿ ಇಟ್ಕೊತೀರಾ ಒಂದೊಂದೇ ಮಂತ್ರ ಹೇಳ್ತೀರಾ ಆ ಒಂದು ಕಳಿಸದ ಮುಂದೆ ಇಡ್ತೀರ ಮಂತ್ರ ಏನು ಅಂತಂದರೆ ಓಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ರೀಂ ರೀಂ ಮಹಾಲಕ್ಷ್ಮಿಯೇ ಸ್ವಾಹ ಆಯಿತಾ ಈ ಮಂತ್ರನ ನೀವು ನೀಟಾಗಿ ಇನ್ನೊಂದು ಸರಿ ಕೇಳಿಸ್ಕೊಂಡು ಬರ್ಕೊಳ್ಳಿ ಬರ್ಕೊಂಡು ನಂತರ ಭಾಗದಲ್ಲಿ ನೀವು ಪ್ರಯೋಗ ಮಾಡಬೇಕಾದ್ರೆ ಈ ಮಂತ್ರನ ಬಾಯ್ಪಾಠ ಮಾಡ್ಕೊಂಡಿರ್ಬೇಕು ಸುಮ್ಮನೆ ಬುಕ್ಕಲ್ಲಿ ನೋಡ್ಕೊಂಡು ಹೇಳ್ಕೊಂಡು ತಪ್ಪು ತಪ್ಪಾಗಿ ಮಂತ್ರ ಶಬ್ದ ಉಚ್ಚಾರಣೆ ಬಂತು ಅಂತಂದರೆ ಅದು ನಿಮ್ಮ ಕೆಲಸ ಆಗೋಲ್ಲ ಆಯಿತಾ ಈ ಮಂತ್ರನ ಮೊದಲು ನೀವು ಚೆನ್ನಾಗಿ ಬಾಯ್ಪಾಠ ಮಾಡಿಕೊಂಡು ನಂತರ ಭಾಗದಲ್ಲಿ ನೀವು ಅದನ್ನು ಪ್ರಯೋಗ ಮಾಡಬೇಕಾಗ್ತದೆ ಆಯಿತಾ ಕಲಸದ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ಏನು ಅಂತಂದರೆ ಓಂ ಜೀವಸ್ಯ ಮಮ ಜೀವ ಪ್ರಾಣಸ್ಯ ಮಮ ಪ್ರಾಣ ರೀಂ ರೀಂ ಕಲಶಸ್ಥಾಪನೆ ಪ್ರತಿಷ್ಠಾಪನೆ ವಿನಿಯೋಗ ಪಟ್ ಸ್ವಾಹ ಅನ್ನೋ ಮಂತ್ರದಿಂದ ಕಲಶಕ್ಕೆ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಂತರದಲ್ಲಿ ಕಮಲದ ಬೀಜ ತಗೊಂಡು ಒಂದೊಂದೇ ಒಂದೊಂದೇ ಮಂತ್ರನ ಹೇಳ್ಕೊಂಡು ಮಂತ್ರ ಹೇಳಿದ್ದೀನಲ್ಲ ಆ ಮಂತ್ರ ಹೇಳ್ಕೊಂಡು ನೀವು ಬೀಜನ ಕಲಶ ಮುಂದೆ ಇಡುವಂಥದ್ದು ಇಟ್ಟು ನಂತರ ಭಾಗದಲ್ಲಿ ಅದಕ್ಕೆ ಊದ್ಗಡ್ಡಿ ಕರ್ಪೂರ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಾಯ ಇದೆಲ್ಲ ನೈವೇದ್ಯ ಮಾಡಿ ಆಮೇಲೆ ಅದಕ್ಕೇನು ಮಾಡಬೇಕು ನೀವು ಅದನ್ನು ಅಮಾವಾಸ್ಯ ಇದ್ದ ಅಮಾವಾಸ್ಯ ಶುಕ್ರವಾರ ಇದ್ದಂಥ ಸಂದರ್ಭದಲ್ಲೇ ಇದನ್ನು ಮಾಡಬೇಕು ಆಯಿತಾ ಅಮಾವಾಸ್ಯೆ ಯಾವತ್ತು ಶುಕ್ರವಾರ ಬರ್ತದೆ ಅವತ್ತು ಮಾಡಬೇಕು ಮಾಡಿ ಒಂದು ದಿನ ಪೂರ್ತಿ ಆ ಕಲಶನ ಹಾಗೆ ಬಿಟ್ಬಿಡಬೇಕು ಅಂದರೆ ಶುಕ್ರವಾರ ಅಮಾವಾಸ್ಯ ಇತ್ತು ಅಂತಂದರೆ ನೀವು ಶುಕ್ರವಾರ ಕಲಶ ಓಡಿ ಪೂಜೆ ಮಾಡಿರ್ತೀರ ಶನಿವಾರ ಬೆಳಗ್ಗೆ ನೀವು ಆ ಕಲಶನ ಕದಲಿಸ್ಬೇಕು ಕಲಶ ಕದಲಿಸಿ ಅದರಲ್ಲಿರೋಂಥ ಒಂದು ನೀರು ತೀರ್ಥ ಆ ಒಂದು ಕಲಶದ ನೀರೆಲ್ಲ ಇರುತ್ತಲ್ಲ ಅದರಲ್ಲಿರೋಂಥ ದ್ರವ್ಯಗಳೆಲ್ಲ ಇರ್ತದಲ್ಲ ಅದನ್ನೆಲ್ಲ ಮನೆ ಸುತ್ತ ಪ್ರೋಕ್ಷಣೆ ಮಾಡಬೇಕು ಮತ್ತು ಒಳಗಡೆ ಎಲ್ಲ ಪ್ರೋಕ್ಷಣೆ ಮಾಡಬೇಕು ತೀರ್ಥನ ಮತ್ತು ಅದರೊಳಗಿರೋಂಥ ಒಂದು ಈ ಐಟಮ್ಗಳೆಲ್ಲ ಏನಿದೆ ಈ ಅಂದರೆ ಈ ಒಂದು ಕಮಲದ ಬೀಜ ಮತ್ತು ಗೋಟು ಇದೆಲ್ಲ ಹಾಕಿರ್ತಿರಲ್ಲ ಇದನ್ನೆಲ್ಲ ತಗೊಂಡು ಒಂದು ಈಶಾನ್ಯ ಮೂಲೆ ಒಳಗೆ ಗುಂಡಿ ತೋಡಿ ಮುಚ್ಚಬೇಕು ಆಯಿತಾ ಈಶಾನ್ಯ ಮೂಲೆಯೊಳಗೆ ಗುಂಡಿ ತೋಡಿ ಮುಚ್ಚಬೇಕು ಮುಚ್ಚಿದ ನಂತರ ಭಾಗದಲ್ಲಿ ಉಪ್ಪನ್ನು ಎಂಟು ಕುಡಿಕೆಗಳಿಗೆ ಹಾಕಬೇಕು ಕಳಿಸಿದ ಎಡೆ ಹಾಕಿರ್ತೀರಲ್ಲ ಉಪ್ಪು ಆ ಉಪ್ಪನ್ನು ಎಂಟು ಕುಡಿಕೆ ಒಳಗಡೆ ಹಾಕಿ ಎಂಟು ಕುಡಿಕೆಗಳ್ನು ಸಹ ನಿಮ್ಮ ಮನೆಯ ಒಳಗಡೆ ಮನೆಯ ಒಳಗಡೆ ಮನೆಯಿಂದ ಈಚೆ ಎಲ್ಲ ಮನೆ ಒಳಗಡೆ ಕ್ಲೀನಾಗಿ ಕೇಳಿಸ್ಕೋಬೇಕು ಮನೆಯಿಂದ ಹೊರಗಡೆ ಎಲ್ಲ ಒಳಗಡೆ ಒಳಗಡೆ ಎಂಟು ದಿಕ್ಕಲ್ಲೂ ಸಹ ಒಂದೊಂದು ಕುಡಿಕೆನ ಇಡಬೇಕು ಅದು ಒಂಬತ್ತು ದಿನಗಳ ಕಾಲ ನಿಮ್ಮ ಮನೆಯಲ್ಲೇ ಇರಬೇಕು ಚೆಲ್ಲಾ ಚೆಲ್ಲ ಹಾಕ್ಬಾರ್ದು ನಿಮ್ಗೆ ಅಕಸ್ಮಾತು ಹುಡುಗರು ಇದ್ದಾರೆ ತೀಟೆ ಮಾಡ್ತಾರೆ ಎಳ್ದಾಕ್ಬಿಡ್ತಾರೆ ಚೆಲ್ಲಾಕ್ಬಿಡ್ತಾರೆ ಅನ್ನೋದಾದರೆ ಒಂದು ಭದ್ರವಾಗಿರೋಂಥ ಒಂದು ಬಟ್ಟೆ ತಗೊಂಡು ಅದನ್ನು ಸುತ್ತಿ ಭದ್ರವಾಗಿ ಕಟ್ಟಿ ಅದನ್ನು ಕುಡ್ಕೆನ ಮೂಲೆಯಲ್ಲಿ ಇಡ್ಬೋದು ಆಯಿತಾ ಎಂಟು ಕುಡ್ಕೆನ ಎಂಟು ಮೂಲೆಯಲ್ಲಿಟ್ಟು ನಂತರ ಒಂಬತ್ತು ದಿನ ಆದ ನಂತರದಲ್ಲಿ ಆ ಒಂಬತ್ತನೇ ದಿನ ಈ ಕುಡಿಕೆಗಳ್ನೆಲ್ಲ ತಗೊಂಡು ಒಂದರ್ಷು ಬಟ್ಟೆ ಒಳಗಡೆ ಇಡಬೇಕು ಇಟ್ಟು ಒಂದು ಗುಪ್ತವಾದಂಥ ಜಾಗ ಒಂದು ನಿರ್ಜಲವಾದಂಥ ಪ್ರದೇಶ ಯಾರು ಓಡಾಡ್ತಿರೋವಂಥ ಒಂದು ಜಾಗ ಅಂಥ ಜಾಗದಲ್ಲಿ ಒಂದಡಿ ಗುಂಡಿ ತೋಡಿ ಆ ಈ ಕುಡಿಕೆಗಳ್ನ ಎಲ್ಲ ಅದರೊಗಡೆ ಹಾಕಿ ಗುಂಡಿ ತೋಡಿ ಮುಚ್ಚಿಬಿಡ್ಬೇಕು ಮುಚ್ಚಿ ನೀವು ಹಿಂದಿರುಗಿ ನೋಡಿದಂತೆ ಬಂದ್ಬಿಡಿ ಆಯಿತಾ ಅಲ್ಲಿಗೆ ನಿಮ್ಮ ಎಲ್ಲ ಋಣಾತ್ಮಕ ದೋಷಗಳು ನಿವಾರಣೆ ಆಗ್ತದೆ ಮತ್ತೆ ನೀವು ಋಣಮುಕ್ತರಾಗ್ತೀರಾ ಯಾರು ನೀವು ಸಾಲ ಮಾಡ್ಕೊಂಡಿರ್ತೀರ ಸಾಲಗಳು ಹಂತವಾಗಿ ತೀರ್ತಾ ಬರ್ತದೆ ನೀವು ಇದು ಮಾಡಿದ ತಕ್ಷಣ ನೀವು ದೊಡ್ಡ ಸಾಹುಕಾರ ಆಗೋಗ್ಬಿಡ್ತೀರಾ ನೀವು ಕೋಟ್ಯಾಧಿಪತಿಗಳಾಗೋಗ್ಬಿಡ್ತೀರಾ ಒಂದು ಸೆಕೆಂಡಿಗೆ ನಿಮ್ಮ ನಿಮಗೆ ಕೋಟ್ಯಾಂತ ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ ಅಂತೆಲ್ಲ ಹೇಳಲ್ಲ ನೀವು ಹಂತವಾಗಿ ಮೆಟ್ಲನ್ನು ಹತ್ತುತ್ತಿರಲ್ಲ ಏಣಿಯನ್ನು ಏನು ಅದೇ ರೀತಿ ನೀವು ಹಂತವಾಗಿ ನಿಮ್ಮ ಒಂದು ಸಾಲ ಬಾಧೆಗಳು ಋಣಬಾಧೆಗಳು ಮತ್ತು ನಿಮಗೆ ಕೊಡಬೇಕಾಗಿರೋರು ನೀವು ಇಸ್ಕೋಬೇಕಾಗಿರೋರು ಇದೆಲ್ಲ ಸಮಸ್ಯೆಗಳು ಶೀಘ್ರದಲ್ಲಿ ಪರಿ ಪರಿಹಾರ ಆಗ್ತದೆ ನೀವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು ನಿಮ್ಮಲ್ಲಿ ಉಳಿತದೆ ಆಯಿತಾ ಇದನ್ನು ಮಾಡ್ಕೊಂಡಾಗ ಈ ಪ್ರಯೋಗ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈಶ್ರೀ ಭದ್ರಕಾಳಿ ಒಡೆಯ